ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷಯ್ ನ್ಯಾಷನಲ್ ಅವಾರ್ಡ್ ವಿನರ್ ಸಂಚಾರಿ ವಿಜಯ್ ಇಂದು ಬೆಳಗ್ಗೆ ಸುಮಾರು ಮೂರು ಮೂವತ್ತಿಗೆ ಕೊನೆ ಹೆಸ್ರು ಎಳೆದಿದ್ದಾರೆ ಕಳೆದ ಶನಿವಾರ ರಾತ್ರಿ ಫ್ರೆಂಡ್ ಮನೆಯಲ್ಲಿ ಊಟ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಳೆ ಬರ್ತಿರತ್ತೆ ಆಗ ಬೈಕ್ ಸ್ಕಿಡ್ಡಾಗಿ ಹೋಗಿ ಲೈಟ್ ಕಂಬಕ್ಕೆ ಹೊಡಿತಾರೆ ಲೈಟ್ ಕಂಬಕ್ಕೆ ಹೊಡೆದ ಪರಿಣಾಮ ಅವರ ತಲೆಗೆ ತುಂಬಾ ಪೆಟ್ಟಾಗತ್ತೆ ಕೂಡಲೇ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ತಾರೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ ಬ್ರೈನಲ್ಲಿ ಸೊ ಆಪ್ರೇಷನ್ ಮಾಡಿದ್ಮೇಲೂ ಕೂಡ ಕ್ರಿಟಿಕಲ್ ಆಗಿದೆ ಕಂಡೀಷನ್ ಅಂತ ಎಲ್ಲ ಕಡೆ ಹೇಳ್ತಾರೆ ಬಟ್ ರಿಕವರ್ ಆಗಬಹುದು ಅಂತ ಒಂದು ಸೂಚನೆ ಕೂಡ ಕೊಟ್ಟಿದ್ರು ಡಾಕ್ಟ್ರು ಆದರೆ ನಿನ್ನೆ ಬಂದಂಥ ನ್ಯೂಸ್ಗಳು ಯಾವುದು ಕೂಡ ಅಷ್ಟೊಂದು ಒಳ್ಳೆ ರೀತಿ ಆಗಿರಲಿಲ್ಲ ಹೋಗ್ತಾ ಹೋಗ್ತಾ ಅವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗ್ತಾ ಹೋಯಿತು ಕೊನೆಗೂ ಡಾಕ್ಟರ್ ನಿನ್ನೆ ಅನೌನ್ಸ್ ಮಾಡಿದ್ರು ಈ ಥರ ಬ್ರೈನ್ ಫೇಲ್ಯೂರ್ ಆಗಿದೆ ಬ್ರೈನ್ ಸ್ಟೆಮ್ ಡ್ಯಾಮೇಜ್ ಆಗಿದೆ ಅಂದರೆ ಬ್ರೈನ್ ಡೆಡ್ ಅಂತ ಅರ್ಥ ಬ್ರೈನ್ ಕೆಲಸ ಮಾಡ್ತಿಲ್ಲ ಬ್ರೈನಿಂದ ಯಾವುದೇ ಸಿಗ್ನಲ್ ಕೂಡ ಬಾಡಿನ ಇತರೆ ಪಾರ್ಟ್ಗಳಿಗೆ ಹೋಗ್ತಾ ಇಲ್ಲ ಹಾರ್ಟ್ ಇತ್ತು ಉಸಿರು ಕೂಡ ಆಡ್ತಿದ್ರು ಆದರೆ ಬ್ರೈನ್ ಕೆಲಸ ಮಾಡ್ತಿಲ್ಲ ಡಾಕ್ಟ್ರು ಏನು ಹೇಳಿದ್ರು ಅಂದರೆ ಈ ಒಂದು ಕಂಡೀಷನ್ಗೆ ಮನುಷ್ಯ ಹೋದರೆ ವಾಪಸ್ ನಾರ್ಮಲ್ ಆಗಿ ಬರೋದು ಬಹಳ ಕಷ್ಟ ಅಂತ ಸೊ ಹಾಗಾಗಿ ಹಿ ವಾಸ್ ಡಿಕ್ಲೇರ್ಡ್ ಬ್ರೈನ್ ಡೆಡ್ ಸಂಚಾರಿ ವಿಜಯ್ ಅವರ ಬಾಡಿಯಿಂದ ಈಗ ಎರಡು ಕಣ್ಣು ಎರಡು ಕಿಡ್ನಿ ಲಿವರ್ ಮತ್ತು ಹಾರ್ಟ್ನ ವ್ಯಾಲ್ವ್ಗಳನ್ನು ಕೂಡ ಡಾಕ್ಟರ್ ತೊಗೊಂಡಿದ್ದಾರೆ ಸೊ ಇದರಿಂದ ಸುಮಾರು ಈಗ ಏಳು ಜನಕ್ಕೆ ಉಪಯೋಗ ಆಗ್ತಿದೆ ಕೊನೆಗೂ ಸಂಚಾರಿ ವಿಜಯ್ ಸಾವಲ್ಲು ಕೂಡ ಎಲ್ರಿಗೂ ಮಾದರಿ ಆಗಿದ್ದಾರೆ ನಾನು ಅವನಲ್ಲ ಅವಳು ಸಿನಿಮಾಗೆ ನ್ಯಾಷನಲ್ ಅವಾರ್ಡನ್ನು ಪಡ್ಕೋತಾರೆ ಸಂಚಾರಿ ವಿಜಯ್ ಹಾಗಿದ್ರೆ ಆ ಒಂದು ಸ್ಥಾನಕ್ಕೆ ತಲುಪೋದಕ್ಕೆ ಅವರು ಪಟ್ಟ ಕಷ್ಟಗಳೇನು ಅವರ ಬಾಲ್ಯ ಹೇಗಿತ್ತು ಅವರ ಜರ್ನಿ ಹೇಗಿತ್ತು ಅಂತ ಕಂಪ್ಲೀಟಾಗಿ ಯೋಟದಲ್ಲಿ ಮಾಹಿತಿ ಕೊಡ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಸಂಚಾರಿ ವಿಜಯ್ ಹುಟ್ಟಿದ್ದು ಜುಲೈ ಸೆವೆಂಟೀನ್ ನೈನ್ಟೀನ್ ಏಯ್ಟಿ ತ್ರೀ ಕಡೂರ್ನಲ್ಲಿ ಇವರ ನಿಜವಾದ ಹೆಸರು ಮೂಲ ಹೆಸರು ವಿಜಯ್ ಕುಮಾರ್ ಅಂತ ತಂದೆ ಬಸವರಾಜಯ್ಯ ಟೈಲರ್ ಆಗಿ ಕೆಲಸ ಮಾಡ್ತಿರ್ತಾರೆ ಮತ್ತು ತಾಯಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ತಂದೆ ತಾಯಿ ಇಬ್ಬರು ಕೂಡ ಜಾನಪದ ಕಲಾವಿದರಾಗಿದ್ದರು ಹಾಗಾಗಿ ಚಿಕ್ಕ ವಯಸ್ಸಿಂದನೇ ಸಂಚಾರಿ ವಿಜಯ್ ಅವರಿಗೆ ಈ ಕಲೆಯ ನಂಟು ಇತ್ತು ಪಂಚನಹಳ್ಳಿ ಗ್ರಾಮದಲ್ಲಿ ಪ್ರೈಮರಿ ಎಜುಕೇಷನ್ ಪಡೀತಾರೆ ಆಮೇಲೆ ಆಣೆಗರಿಯಲ್ಲಿ ಹೈಸ್ಕೂಲ್ ಎಜುಕೇಷನ್ ಪಡೀತಾರೆ ಇದಾದ ಮೇಲೆ ತಿಪಟೂರಿನ ಕಲ್ಪತೂರು ಕಾಲೇಜಲ್ಲಿ ಪಿ ಯು ಸಿ ಮುಗಿಸ್ಕೋತಾರೆ ಪಿ ಯು ಸಿ ಮುಗಿಸಿದ್ಮೇಲೆ ಬೆಂಗಳೂರಿನ ಬಿ ಎಮ್ ಎಸ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ ಸಂಚಾರಿ ವಿಜಯ್ ಸಂಚಾರಿ ವಿಜಯ್ ಅವರ ಮನೆಯವರು ಬಹಳನೇ ಕಷ್ಟದ ಸ್ಥಿತಿಯಲ್ಲಿ ಇರ್ತಾರೆ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ತುಂಬ ಚೆನ್ನಾಗಿ ಓದ್ತಿರ್ತಾರೆ ಆದರೆ ಓದಿಸೋದಕ್ಕೆ ಅವರ ಬಳಿ ದುಡ್ಡಿರೋದಿಲ್ಲ ಇಂಥ ಟೈಮಲ್ಲಿ ಸಂಚಾರಿ ವಿಜಯ್ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡ್ ಬರ್ತಾರೆ ಬೆಂಗಳೂರಿನ ರಾಜಾಜಿನಗರಲ್ಲಿ ಇರೋ ಮಲ್ನಾಡ್ ಕೆಫೆ ಎಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಹೋಟೆಲ್ನಲ್ಲಿ ಬಸಿದ ಸಂಬಳದಲ್ಲಿ ಪ್ರತಿ ತಿಂಗಳು ತಮ್ಮನಿಗೆ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಅವರು ಕಳಿಸ್ತಾ ಇರ್ತಾರೆ ಇದಾದ ಮೇಲೆ ತಮ್ಮ ಕೂಡ ಒಳ್ಳೆ ವಿದ್ಯಾಭ್ಯಾಸ ಪಡೆದು ತನ್ನ ಕಾಲ್ ಮೇಲೆ ನಿಂತ್ಕೊಂಡ್ಮೇಲೆ ಇವರು ಸಂಚಾರಿ ವಿಜಯ್ ತಮ್ಮ ವಿದ್ಯಾಭ್ಯಾಸವನ್ನು ಮತ್ತೆ ಮುಂದುವರ್ಸೋದಕ್ಕೆ ಶುರು ಮಾಡ್ತಾರೆ ಇಂಜಿನಿಯರಿಂಗ್ ಓದ್ತಿರುವ ಸಂಚಾರಿ ವಿಜಯ್ ರಂಗಭೂಮಿಗೆ ಎಂಟ್ರಿ ಕೊಡ್ತಾರೆ ಹಲವಾರು ನಾಟಕಗಳಲ್ಲಿ ಕೂಡ ಆಗಾಗ ಅವರು ಅಭಿನಯ ಮಾಡ್ತಿದ್ರು ಆಗಲೇ ಹೇಳಿದಾಗೆ ವಿಜಯ್ ಅವರ ತಂದೆ ತಾಯಿ ಇಬ್ರು ಕೂಡ ರಂಗಭೂಮಿ ಆಗಿದ್ರು ಇದೇ ಕಾರಣಕ್ಕೆ ಸಂಚಾರಿ ವಿಜಯ್ ಅವರಿಗೆ ಕೂಡ ಈ ರಂಗಭೂಮಿ ಮೇಲೆ ಭಾಳಷ್ಟು ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರ್ತಾರೆ ಆದರೆ ಇದನ್ನು ಬಿಟ್ಟು ರಂಗಭೂಮಿಗೆ ಪ್ರವೇಶ ಪಡಿತಾರೆ ಸಂಚಾರಿ ವಿಜಯ್ ಸಂಚಾರಿ ಥಿಯೇಟರ್ ಎಂಬ ನಾಟಕ ಕಂಪನಿಯಲ್ಲಿ ಇವರು ಸುಮಾರು ಹತ್ತು ವರ್ಷ ಕೆಲಸ ಮಾಡ್ತಾರೆ ಇದೇ ಕಾರಣಕ್ಕೆ ಇವ್ರಿಗೆ ಸಂಚಾರಿ ಅನ್ನೋ ಹೆಸರು ಬಂದಿದ್ದು ಬರೀ ಆಕ್ಟಿಂಗ್ ಮಾತ್ರವಲ್ಲ ಸಂಚಾರಿ ವಿಜಯ್ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಕನ್ನಡದ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಕೂಡ ಪಡೆದುಕೊಂಡಿದ್ರು ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತನ ಕೂಡ ಇವರು ಕಲ್ತುಕೊಂಡಿದ್ದಾರೆ ಸಂಚಾರಿ ಥಿಯೇಟರ್ ಹಲವಾರು ನಾಟಕಗಳಲ್ಲಿ ಇವರು ಅಭಿನಯ ಮಾಡ್ತಾರೆ ಜೊತೆಗೆ ಎರಡು ನಾಟಕಗಳನ್ನು ಡೈರೆಕ್ಷನ್ ಕೂಡ ಮಾಡ್ತಾರೆ ತುಂಬಾನೇ ಕಷ್ಟಪಟ್ಟು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ರಂಗಪ್ಪ ಹೋಗ್ಬುಟ್ನ ಎಂಬ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪ್ರವೇಶ ಪಡಿತಾರೆ ಇದಾದ ಮೇಲೆ ನಾನು ಅವನ್ನೆಲ್ಲ ಅವಳು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮತ್ತು ಇತ್ತೀಚೆಗಷ್ಟೇ ಬಿಡುಗಡೆಯಾದ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಟಲ್ಲಿ ಕೂಡ ಸಂಚಾರಿ ವಿಜಯ್ ಆ್ಯಕ್ಟ್ ಮಾಡಿದ್ದಾರೆ ಬರೀ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳ್ ಹಿಂದಿಯಲ್ಲಿ ಕೂಡ ಅವರು ಅಭಿನಯ ಮಾಡಿದ್ದಾರೆ ಇವರ ಎಲ್ಲ ಪಾತ್ರಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನ ಎಲ್ಲ ಸಿನಿಮಾದಲ್ಲಿ ಕೂಡ ಬೇರೆ ಬೇರೆ ರೋಲ್ಸ್ಗಳನ್ನ ಮಾಡ್ತಿದ್ದರು ಹಾಗಾಗಿ ಜನರಿಗೆ ತುಂಬ ಇಷ್ಟ ಆಗಿದ್ರು ಕೂಡ ನಾನು ಅವನೆಲ್ಲ ಅವಳು ಸಿನಿಮಾದಲ್ಲಿ ಇವರ ಅಭಿನಯಕ್ಕಾಗಿ ನ್ಯಾಷನಲ್ ಅವಾರ್ಡ್ ಕೂಡ ಪಡ್ಕೋತಾರೆ ಈ ಸಿನಿಮಾದಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಪಾತ್ರವನ್ನು ಇವರು ಮಾಡ್ತಾರೆ ಸೊ ಈ ಪಾತ್ರ ಮಾಡುವ ಮೂಲಕ ಅವರು ಜನಪ್ರಿಯತೆ ಕೂಡ ಪಡ್ಕೋತಾರೆ ಬರೀ ಸಿನಿಮಾ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲಿ ಕೂಡ ಇವರು ಗುರುತಿಸಿಕೊಂಡಿದ್ರು ಕೊರೋನಾ ಟೈಮಲ್ಲಿ ಉಸಿರು ಎಂಬ ಒಂದು ತಂಡ ಕಟ್ಟಿಕೊಂಡು ಯಾರ್ಯಾರು ಕಷ್ಟ ಅನುಭವಿಸ್ತಿದಾರೋ ಅವ್ರಿಗೆಲ್ಲರೂ ಕೂಡ ಸಹಾಯ ಮಾಡ್ತಿದ್ರು ಯಾರ್ಯಾರಿಗೆ ಊಟ ಸಿಗ್ತಿಲ್ಲೋ ಅವ್ರಿಗೆಲ್ಲ ಆಹಾರದ ಕಿಟ್ ಹಂಚ್ತಾ ಇದ್ರು ಬೇರೆ ಯಾವುದೇ ರೀತಿಯ ಆರ್ಥಿಕ ಸಹಾಯ ಬೇಕಾಗಿದ್ದರೂ ಕೂಡ ಸಂಚಾರಿ ವಿಜಯ್ ಮತ್ತು ಅವರ ತಂಡ ಮುಂದೆ ನಿಂತಿಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ತಾಯಿದ್ರು ಸಂಚಾರಿ ವಿಜಯ ಅವರ ತಲೆದಂಡ ಅವಸ್ಥಾಂತರ ಪುಕ್ಸಟ್ಟೆ ಲೈಫು ಮೇಲೊಬ್ಬ ಮಾಯಾವಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಹೀಗೆ ಸುಮಾರು ಸಿನಿಮಾಗಳು ಇನ್ನು ರಿಲೀಸ್ ಆಗಬೇಕಾಗಿತ್ತು ಆದರೆ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ನಮ್ಮನ್ನು ಅವರು ಹೋಗಿದ್ದಾರೆ ಇದರಿಂದ ನಾವು ನೀವು ಒಂದು ಅರ್ಥ ಏನಂದರೆ ದಯವಿಟ್ಟು ಟೂ ವೀಲರ್ನ ಓಡಿಸ್ಬೇಕಾದ್ರೆ ಹೆಲ್ಮೆಟ್ನ ಹಾಕ್ಕೊಂಡು ಓಡಿಸಿ ಫುಲ್ ಫೇಸ್ ಕವರ್ ಆಗೋ ರೀತಿ ಒಂದು ಹೆಲ್ಮೆಟ್ ತೊಗೊಂಡು ದಯವಿಟ್ಟು ನೀವೆಷ್ಟೇ ದೂರ ಹೋದರೂ ಎಷ್ಟೇ ಹತ್ತಿರ ಹೋದರೂ ಕೂಡ ಟೂ ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ನ ಧರಿಸಿ ನಿಮ್ಮ ಜೀವವನ್ನು ಕಾಪಾಡಿಕೊಳ್ಳಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು ಹೆಲ್ಮೆಟ್ ಹಾಕಿದ್ದಿದ್ರೆ ಬಹುಶಃ ಪ್ರಾಣಕ್ಕೆ ಅಪಾಯ ಆಗ್ತಿರಲಿಲ್ಲ ಅಂತ ಸೊ ಒಂದು ಸಣ್ಣ ಹೆಲ್ಮೆಟ್ನಿಂದ ಅವರ ಜೀವವನ್ನು ಈಗ ಕಳೆದುಕೊಂಡಿದ್ದಾರೆ ಸೊ ನಾನು ಹೇಳೋದೇನಂದರೆ ದಯವಿಟ್ಟು ಎಲ್ಲ ಟೂ ವೀಲರ್ಸ್ ಅವರು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್